ಎಜುಕೇಷನ್ ಜಸ್ಟ್ 10th ಪಾಸ್. ಯಾರು ಹೈಟ್ ಕಡಿಮೆ ಇದ್ರೆ ಒಳ್ಳೆ ಅವಕಾಶ ಅನ್ಕೊಂಡಿದ್ದೀನ. ಸೊ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಜೈ ಹಿಂದ್. ನಾನು ನಿಮ್ಮೆಲ್ಲ ಮೆಚ್ಚಿನ ಸೈನಿಕ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲ್ಯಾಕ್ ಇಟ್ಕೊಂಡು ಅಷ್ಟಿದ್ದ ಸಿಎಂ ಸ್ನೇಹಿತರು. ಇವಾಗ ಕೊಡ್ತಂತ ವಿಡಿಯೋ ಸೊ ವೇಕೆನ್ಸೀಸ್ ಬಗ್ಗೆ. BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಸ್ನಲ್ಲಿ ಕೆಲವೊಂದು ವೇಕೆನ್ಸಿನ ಹುದ್ದೆಗಳಿಗೆ ಬಿಡಲಾಗಿದೆ. ಅದು ಏನಂತ ತಿಳ್ಕೊಳ್ಳೋಣ. ಇದು ತುಂಬ ಬಹುಮುಖ್ಯವಾದಂಥದ್ದು. ತುಂಬ ಮಕ್ಕಳುಗಳು ಯೋಚನೆ ಮಾಡ್ತಾರೆ, ಸರ್ ಜಸ್ಟ್ 10th ಪಾಸ್ ಆಗಿದೆ, ನನಗೆ ಏನಾದರೂ ಅವಕಾಶ ಇದೆಯಾ, ಗೌರ್ಮೆಂಟ್ ಜಾಬ್ ಸಿಗುತ್ತಾ, ಸೆಂಟ್ರಲ್ ಗೌರ್ಮೆಂಟಲ್ಲೂ ಸಿಗುತ್ತಾ ಅನ್ನೋದು ಚಿಂತೆ ಆಗಿರ್ತದೆ. ಖಂಡಿತ ನಿಮಗೆಲ್ಲ ಅವಕಾಶ ಇರ್ತದೆ. ಅದರಲ್ಲಿ ಯಾವುದು ಪರ್ಸೆಂಟೇಜ್ ಕೇಳಿರಲ್ಲ, ಕೆಲವೊಂದರಲ್ಲಿ ಪರ್ಸೆಂಟೇಜ್ ಕೇಳಿರ್ತಾರೆ, ಕೆಲವೊಂದು ಪರ್ಸೆಂಟೇಜ್ ಕೇಳಿರಲ್ಲ. ಜಸ್ಟ್ ಪಾಸ್ ಆಗಿದ್ರೆ ಸಾಕು ನಿಮಗೆ ಒಳ್ಳೆ ಅವಕಾಶ. ಅದರಲ್ಲಿ ಬೇಕಾದಂಥದ್ದು ಎಜುಕೇಷನ್ ಜಸ್ಟ್ 10th ಪಾಸ್. ಅದರಲ್ಲಿ PET ಫಿಸಿಕಲ್ ಎಫಿಸಿಯೆಂಟ್ ಟೆಸ್ಟ್ ಏನಿದೆ ಅದರಲ್ಲಿ ನೀವು ಫಿಟ್ ಆಗಿರಬೇಕು. PST ನಿಮ್ಗೆ ಐ ಟಿ ವೆಯ್ಟು ಕರೆಕ್ಟ್ ಆಗಿರಬೇಕು. ಇಷ್ಟಿದ್ರೆ ಸಾಕು ನೀವು ಸೆಲೆಕ್ಟ್ ಆಗ್ಬಿಡ್ತೀರ. ಹಾಗಾದ್ರೆ ಬನ್ನಿ ನೋಡೋಣ ಯಾವುದಕ್ಕೆ ಅಪ್ಲಿಕೇಶನ್ ಬಿಟ್ಟಿದೆ. ನನ್ನ ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಲಿಮಿಟೆಡ್ ಫ್ರಮ್ ಮೇಲ್ ಆ್ಯಂಡ್ ಫಿಮೇಲ್. ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಇಬ್ಬರಿಗೂ ಅವಕಾಶ ಕೊಟ್ಟಿದ್ದಾನೆ. ಇಂಡಿಯನ್ ಸಿಟಿಸನ್ಸ್ ಫಾರ್ ಫಿಲ್ಲಿಂಗ್ ಅಪ್ 1284 ವೇಕೆನ್ಸಿ ಬಿಡಲಾಗಿದೆ ಟೋಟಲಿ. 1284 ವೇಕೆನ್ಸೀಸ್ ಅದು BSF ಗೆ. ಅದರಲ್ಲೂ ಮೇಲ್ ಕೊಟ್ಟಂಥದ್ದು 1220 ವೇಕೆನ್ಸೀಸ್. ಅದರಲ್ಲೂ ಫಿಮೇಲ್ ಕೊಟ್ಟಂಥ 64 ವೇಕೆನ್ಸೀಸ್ ಫಾರ್ ಫಿಮೇಲ್ ಕೊಡಲಾಗಿದೆ ಫಾರ್ ದ ಪೋಸ್ಟ್ ಆಫ್ ಕಾನ್ಸ್ಟೇಬಲ್ ಟ್ರೇಡ್ಸ್ಮ್ಯಾನ್. ಇದ್ರ ಟ್ರೇಡ್ಸ್ಮ್ಯಾನ್ ಕೂಡ ವೇಕೆನ್ಸಿ ಕೊಡಲಾಗಿದೆ. ಅದು ಯಾವ ಥರ ಅನ್ನೋದನ್ನ ನಾವು ಮುಂದೆ ನೋಡೋಣ. ಯಾವ ಎಷ್ಟೆಷ್ಟು ವೇಕೆನ್ಸಿನ ಬಿಡಲಾಗಿದೆ ಅನ್ನೋದು ತಿಳ್ಕೊಳ್ಳೋಣ. ಎಜುಕೇಷನ್ ಕ್ರೈಟೇರಿಯ ಏನಿದೆ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಫಾರ್ ಟ್ರೇಡ್ಸ್ ಆಫ್ ಕಾನ್ಸ್ಟೇಬಲ್. ಇದು ಕೋಬ್ಲರ್ ಅಥವಾ ಟೈಲರ್ ಅಥವಾ ವಾಷರ್ಮ್ಯಾನ್, ಬಾರ್ಬರ್, ಸ್ವೀಪರ್ ಇವ್ರಿಗೆಲ್ಲರೂ ಕೂಡ ಬೇಕಿರುವಂಥದ್ದು 10th ಪಾಸ್ ಆಗಿದ್ರೆ ಸಾಕು. ಮೆಟ್ರಿಕ್ಯುಲೇಷನ್ ಆರ್ ಈಕ್ವಲೆಂಟ್ ಫ್ರಮ್ ಇಕಗ್ನೈಸ್ಡ್ ಬೋರ್ಡ್ ಆಫ್ ಎಜುಕೇಷನ್ ಬೋರ್ಡಿಂದ ಅವರಿಗೆ 10th ಪಾಸ್ ಆಗಿರುವಂಥದ್ದು ಈಕ್ವಲೆಂಟ್ ಇರುವಂಥದ್ದು ಏನಾದರೂ ಎಜುಕೇಷನ್ ಆಗಿದ್ರೆ ಸಾಕಾಗುತ್ತೆ. ಮಸ್ಟ್ ಬಿ ಪ್ರೊಫಿಸಿಯೆಂಟ್ ಇನ್ ರೆಸ್ಪೆಕ್ಟಿವ್ ಟ್ರೇಡ್. ಟ್ರೇಡ್ ಅದು ಪಕ್ಕ ನಿಮಗೆ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಆ ಸರ್ಟಿಫಿಕೇಟ್ ಯಾವ್ದಾದ್ರು ತಗೊಳ್ಳೋದು ಅನ್ನೋದೊಂದು ನಾನು ಕೇಳಬೇಡಿ. ಅದು ನೀವೇ ಅರೇಂಜ್ ಮಾಡ್ಕೊಬೇಕು. ಅಥವಾ ಎಲ್ಲಾದರೂ ವರ್ಕ್ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಆ ಡಿಪಾರ್ಟ್ಮೆಂಟಿಂದ ನೀವು ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ತೊಗೊಂಡ್ರೆ ಆಗ್ತದೆ. ಮಸ್ಟ್ ಕ್ವಾಲಿಫೈಡ್ ಟ್ರೇಡ್ ಟೆಸ್ಟ್ ಇಂದ ರೆಸ್ಪೆಕ್ಟಿವ್ ಟ್ರೇಡ್ ಕಂಡಕ್ಟೆಡ್ ಬೈ ರಿಕ್ರೂಟ್ಮೆಂಟ್ ಬೋರ್ಡ್. ಇದರಲ್ಲಿ ಇನ್ನೊಂದು ಚಿಂತನೆ ಅಂತಂದ್ರೆ, ಸರ್ ಸೆಲೆಕ್ಷನ್ಗೆ ಹೋದ್ಮೇಲೂ ಕೂಡ ನಿಮಗೆ ಅಲ್ಲಿ ಒಂದು ಟ್ರೇಡ್ ಟೆಸ್ಟ್ ನಡೆಸಲಾಗುತ್ತದೆ. ಟೇಲರ್ ಆಗಿರ್ಬೋದು, ವಾಷರ್ಮ್ಯಾನ್ ಆಗಿರ್ಬೋದು, ಬಾರ್ಬರ್ ಆಗಿರ್ಬೋದು, ಎಲ್ಲದೂ ಕೂಡ ನಿಮಗೆ ಟೆಸ್ಟ್ ನಡೆಯುತ್ತೆ. ಆ ಟೆಸ್ಟಲ್ಲೂ ಕೂಡ ನೀವು ಕ್ವಾಲಿಫೈ ಆಗಬೇಕಾಗ್ತದೆ. ಇದು ಇಂಪಾರ್ಟೆಂಟ್ ಫಾರ್ ದ ಟ್ರೇಡ್ಸ್ ಆಫ್ ಕಾನ್ಸ್ಟೇಬಲ್ ಕುಕ್, ಕಾನ್ಸ್ಟೇಬಲ್ ವಾಟರ್ ಕ್ಯಾರಿಯರ್ ಆ್ಯಂಡ್ ಕಾನ್ಸ್ಟೇಬಲ್ ವೇಚರ್. ಇವರು ಕೂಡ ವೇಕೆನ್ಸಿ ಬಿಡಲಾಗಿದೆ. ಇವರು ಕೂಡ ಅಲ್ಲಿ ಕೇಳಿದ್ರು 10th ಪಾಸ್ ಕೇಳಿದ್ದಾನೆ. 10th ಅಲ್ಲೇ ನೀವು ಪಾಸ್ ಆಗಿದ್ರೆ ಸಾಕಾಗ್ತದೆ ಅವ್ರ ಎಜುಕೇಷನಲ್ಲಿ. ಅದು ಇದ್ರಲ್ಲಿ ಕೊಟ್ಟಿರೋಂಥದ್ದು ಒಂದು ವಿಶೇಷತೆ ಅಂತಂದರೆ, ನ್ಯಾಷನಲ್ ಸ್ಕಿಲ್ಸ್ ಕ್ವಾಲಿಫಿಕೇಷನ್ ಫ್ರೇಮ್ ವರ್ಕ್ NSQF Level 1 ಕೋರ್ಸ್ ಇನ್ ಫುಡ್ ಪ್ರೊಡಕ್ಷನ್ಸ್ ಆರ್ ಕಿಚನ್ ಫ್ರಮ್ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆರ್ ಫ್ರಮ್ ದ ಇನ್ಸ್ಟಿಟ್ಯೂಟ್ ರಿಕಗ್ನೈಸ್ಡ್ ಬೈ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇದು ನಿಮಗೆ ಸೊ ಈ ಡಿಪಾರ್ಟ್ಮೆಂಟ್ಗಳಿಂದ ನಿಮಗೆ ಕ್ವಾಲಿಫೈ ಆಗಿರುವಂಥದ್ದು ಒಂದು ಸರ್ಟಿಫಿಕೇಟ್ನ ತೊಗೊಂಬರ್ಬೇಕಾಗ್ತದೆ. ತೊಗೊಂಡಿದ್ರೆ ಮಾತ್ರ ನಿಮಗೆ ಇದರಲ್ಲಿ ಅವಕಾಶ ಇದೆ ಅಂತ ತಿಳಿಸಲಾಗಿದೆ. ಇದರಲ್ಲಿ ಮಲ್ಟಿ ಸ್ಕಿಲ್ಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಗಿವನ್ ಪ್ರಿಫರೆನ್ಸ್. ಇದು ಮಲ್ಟಿ ಸ್ಕಿಲ್ಡ್ ಅಂತಂದರೆ ನೀವು ಆಲ್ರೆಡಿ ಇದರಲ್ಲಿ ಸರ್ಟಿಫಿಕೇಟ್ನ ಸೊ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಸರ್ಟಿಫಿಕೇಟ್ ತೊಗೊಂಡಿದ್ದೀರಾ, ಜೊತೆಗೆ ನೀವು ಯಾವುದೋ ಡಿಪಾರ್ಟ್ಮೆಂಟ್ ಕೂಡ ಸರ್ಟಿಫಿಕೇಟ್ ತೊಗೊಂಡಿದ್ದೀರಾ. ಇದರಲ್ಲಿ ನಿಮಗೆ ಟ್ರೇಡಲ್ಲಿ ವಾಷರ್ಮ್ಯಾನ್ ಕೂಡ ಗೊತ್ತಿದೆ, ಜೊತೆಗೆ ನಿಮಗೆ ವಾಟರ್ ಕ್ಯಾರಿಯರ್ ಬಗ್ಗೆನೂ ಗೊತ್ತಿದೆ, ಕುಕ್ ಬಗ್ಗೆನೂ ಗೊತ್ತಿದೆ, ಎಲ್ಲ ಥರನೂ ಕೂಡ ತಯಾರಾಗಿದೆ ಅಂತಂದರೆ ಇನ್ನಷ್ಟು ಸಂತೋಷ. ಅವರು ಕೂಡ ಒಳ್ಳೆ ಅವಕಾಶ ಇದೆ ಅಂತ ತಿಳಿಸಲಾಗಿದೆ. ಎಜುಕೇಷನಲ್ ಸರ್ಟಿಫಿಕೇಟ್ ಅದರ್ ದೆನ್ ಸ್ಟೇಟ್ ಬೋರ್ಡ್ ಇದರಲ್ಲಿ ಕೊಟ್ಟಂಥದ್ದು. ಸೊ ಎಜುಕೇಷನ್ 10th ಪಾಸ್ ಆಗಿರಬೇಕು ಅಂತ ತಿಳಿಸಲಾಗಿದೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಕೇಳಲಾಗಿದೆ. ಫಿಸಿಕಲ್ ಸ್ಟ್ಯಾಂಡರ್ಡಲ್ಲಿ ಎಲ್ಲ SSCನಲ್ಲೂ ಕೂಡ 170 cm 170 cm ಅಂತ ಅಧಿಕ ಎತ್ತರ ಇರಬೇಕು ಅಂತ ತಗೊಂಡಿದ್ದಾರೆ. ಅದು ಇದರಲ್ಲಿ ಕೊಟ್ಟಂಥದ್ದು ಕಡಿಮೆನೆ. ಯಾರು ಹೈಟ್ ಕಡಿಮೆ ಇದ್ರೆ ಒಳ್ಳೆ ಅವಕಾಶ ಅನ್ಕೊಂಡಿದ್ದೀನಿ. ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟ್ ದೋಸ್ ಮೆನ್ಷನ್ ಬಿಲೋ, ಕೆಳಗಡೆ ಕೊಟ್ಟಂಥದ್ದನ್ನ ಬಿಟ್ಟು ಬಾಕಿ ಎಲ್ಲರೂ ಕೂಡ 165 cm ಮೇಲ್ ಕ್ಯಾಂಡಿಡೇಟ್ ಇರಲೇಬೇಕು. ಚೆಸ್ಟ್ 75 to 80 cm ಇರಲೇಬೇಕಾಗ್ತದೆ. ಎಕ್ಸ್ಪೆನ್ಷನ್ ಇಂದ 5 cm ಇರಲೇಬೇಕು. ಮತ್ತೆ ಫಿಮೇಲ್ಗೆ ಇದೇ ಸೇಮ್ ಅಲ್ಲಿ 155 cm ಇದ್ರೆ ಸಾಕಾಗ್ತದೆ. ಇನ್ನು ರಿಲ್ಯಾಕ್ಸೇಷನ್ ಕೊಟ್ಟಿರೋಂಥದ್ದು ಇನ್ನು ಬಾಕಿದಕ್ಕೆಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ಈ ಟ್ರೈಬ್ಸ್ಗಳಿಗೆ ಯೂನಿಯನ್ ಟೆರಿಟರಿ ಡಿಸ್ಟ್ರಿಕ್ಟ್ಗಳಿಗೆಲ್ಲ 160 cm ಫಾರ್ ಮೇಲ್ಗೆ, ಹೆಣ್ಮಕ್ಳುಗಳಿಗೆ 148 cm ಇದ್ರೆ ಸಾಕಾಗ್ತದೆ. ಸೊ ಮಿನಿಮಮ್ ಹೈಟ್ ಫಾರ್ ದ ಶೆಡ್ಯೂಲ್ ಟ್ರೈಬ್ ಕ್ಯಾಂಡಿಡೇಟ್ಸ್ ಐಲಿಂಗ್ ಫ್ರಮ್ ದ AWE ಅಫೆಕ್ಟೆಡ್ ಡಿಸ್ಟ್ರಿಕ್ಟ್. ಇನ್ನಷ್ಟು ಸೊ ನಾರ್ತ್ ಇಂಡಿಯಾ ಅಥವಾ ನಾರ್ತ್ ಈಸ್ಟ್ ಇಂಡಿಯಾ ಕಡೆಗೆ ಹೋಯ್ತು ಅಂದರೆ ಆ ಸೈಡಲ್ಲೂ ಕೂಡ ತುಂಬ ಎತ್ತರ ಕಡಿಮೆ ಇರುವಂಥದ್ದು ಜನಸಂಖ್ಯೆ ಸಿಗುತ್ತೆ. ಅವರು ಕೂಡ ಇದರಲ್ಲಿ ಹೈಟ್ ಕಡಿಮೆ ಇದ್ರು ಕೂಡ ತಗೊಳ್ಳಲಿಕ್ಕೆ ಅವಕಾಶ ಕೊಡಲಾಗಿದೆ. 158 cm 155 cm ಇದ್ರೂ ಕೂಡ ಅವ್ರಿಗೆ ಅವಕಾಶ ಇದೆ ಅಂತ ತಿಳಿಸಲಾಗಿದೆ.
ಅದು ಬಿಟ್ಟರೆ ಏಜ್ ಲಿಮಿಟ್ ಕೊಟ್ಟಿರುವಂಥದ್ದು ಬಿಟ್ವೀನ್ 18-25 ಏಜ್. ಇದರಲ್ಲಿ ನಾರ್ಮಲ್ ಆಗಿ ಎಲ್ಲರೂ ಕೂಡ 18 ವರ್ಷದಿಂದ 25 ವರ್ಷದ ಒಳಗೆ ಇರಲೇಬೇಕಾಗ್ತದೆ. ಇನ್ನು SC ST OBCಗೆ ಸ್ವಲ್ಪ ಅವರಿಗೆ ಏಜ್ ರಿಲಾಕ್ಸೇಷನ್ ಕೊಡಲಾಗಿದೆ 5 ಇಯರ್ಸ್ ಆ್ಯಂಡ್ 3 ಇಯರ್ಸ್ಗೆ. ಇದು ಆಲ್ರೆಡಿ ನಾನು ಅಪ್ಡೇಟ್ ಮಾಡಿದ್ದೀನಿ ನಿಮ್ಗಳಿಗೆ. ಇಷ್ಟು ವಯಸ್ಸಿನ ಒಳಗಡೆ ಇದ್ದಂಥದ್ದವ್ರಿಗೆ ಒಳ್ಳೆ ಅವಕಾಶ 25 ಬಿಟ್ಟು ಸರ್ SC ಏನು ಮಾಡಲಿ ಅಂತಂದರೆ 30 ವರ್ಷಗಳಲ್ಲೂ ಅವಕಾಶ ಇದೆ. OBC ಅವರಿಗೆ 27-28 ಏಜ್ಗಳಲ್ಲೂ ಅವಕಾಶ ಇದೆ, ಇದನ್ನು ಸದ್ಬಳಕೆ ಮಾಡ್ಕೊಬೋದು. ಸ್ನೇಹಿತರೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಇದು ಎಕ್ಸಾಮ್ ಪ್ಯಾಟರ್ನ್ ಇದೆ, ಇದು ಹೋಮ್ವರ್ಕ್ ಶೀಟಲ್ಲಿ ನಡೆಯುತ್ತೆ. ಆದರೆ ಇದು ಕಂಪ್ಯೂಟರ್ ಬೇಸ್ಡ್ ರಿಟರ್ನ್ ಎಕ್ಸಾಮಿನೇಷನ್ ಇರೋದಿಲ್ಲ, ಮ್ಯಾನ್ಯುವಲ್ ಆಗಿ ನಡೆಯುತ್ತೆ. ಮ್ಯಾನ್ಯುವಲ್ ಆಗಿ ನಡೆಯೋದ್ರಿಂದ ನಿಮಗೆ ಇದು ಡೈರೆಕ್ಟ್ಲಿ ಪೇಪರ್ ತೊಗೊಂಡು ಪೇಪರ್ನ ಟಿಕ್ ಮಾಡುವಂಥದ್ದು ಇರ್ತದೆ. 4 ಕ್ವಶನ್ಸ್ಗಳಿಗೆ ಅಬ್ಜೆಕ್ಟಿವ್ ಇರ್ತದೆ, ಅಬ್ಜೆಕ್ಟ್ನ ನೀವು ನೋಡಿ ನೀವು ಟಿಕ್ ಮಾಡಬೇಕಾಗ್ತದೆ. ಹಾಗಾದ್ರೆ ಬನ್ನಿ ತಿಳ್ಕೊಳ್ಳೋಣ, ಆದರೆ ಯಾವುದಕ್ಕೆ ಎಷ್ಟು ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಜನರಲ್ ಅವೇರ್ನೆಸ್, ಜನರಲ್ ನಾಲೆಜ್ ಇದೆ, 25 ಕ್ವಶನ್ಸ್, 25 ಮಾರ್ಕ್ಸ್ ಇರ್ತದೆ. ಸೊ ಜನರಲ್ ಆಫ್ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಇರುತ್ತೆ, 25 ಕ್ವಶನ್ಸ್ಗೆ 25 ಮಾರ್ಕ್ಸ್ ಇರುತ್ತೆ. ಅನಾಲಿಟಿಕಲ್ ಆಪ್ಟಿಟ್ಯೂಡ್ ಆ್ಯಂಡ್ ಅಬಿಲಿಟಿ ಟು ಅಬ್ಸರ್ವ್ ದ ಡಿಸಿಗ್ನೇಷನ್ ಪ್ಯಾಟರ್ನ್ಸ್ ಇರುತ್ತೆ, ಅದು 25 ಕ್ವಶನ್ಸ್ಗೆ 25 ಮಾರ್ಕ್ಸ್ ಇರುತ್ತೆ. ಬೇಸಿಕ್ ನಾಲೆಜ್ ಆಫ್ ದ ಕ್ಯಾಂಡಿಡೇಟ್ ಇನ್ ಇಂಗ್ಲೀಷ್ ಆರ್ ಹಿಂದಿ, ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ 25 ಕ್ವಶನ್ಸ್ಗೆ 25 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಕ್ವಶನ್ಸ್ 100 ಮಾರ್ಕ್ಸ್ ಇರುತ್ತೆ. ಟೋಟಲ್ 2 ಅವರ್ಸ್ ಇರುತ್ತೆ, 120 ನಿಮಿಷಗಳಿರ್ತದೆ. ಈ ಟೈಮಲ್ಲಿ ನೀವು ಇದನ್ನು ಕವರ್ ಮಾಡಬೇಕಾಗ್ತದೆ. ಇದರಲ್ಲಿ ಒಂದು ವಿಶೇಷತೆ ಅಂತಂದರೆ ನಮ್ಮ ಸೈನಿಕರ ಮೈಸೂರಿನಲ್ಲಿ ನಿಮಗೆ ಈ ಎಲ್ಲ ಸಬ್ಜೆಕ್ಟ್ಗೂ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಇಬ್ಬಿಬ್ಬರು ಟೀಚರ್ಗಳನ್ನು ಬಿಟ್ಟಿದ್ದೀವಿ, ಅಲಾಟ್ ಮಾಡಿದ್ದೀವಿ. ತುಂಬ ಎಕ್ಸ್ಪರ್ಟ್ ಇರೋಂಥ ನಮ್ಮ ಟೀಚರ್ಗಳಿದ್ದಾರೆ, ಎಲ್ಲದೂ ಕೂಡ ನಾವು ತರಗತಿಗಳನ್ನ ಕೊಡ್ತಾ ಇದ್ದೀವಿ. ಯಾರಾದರೂ ಆಸಕ್ತಿ ಇದ್ದರೆ ಖಂಡಿತ ಬಂದು ನಮ್ಮ ಸೈನಿಕರ ಮೈಸೂರು ಬಂದು ಜಾಯ್ನ್ ಆಗಿ ನಿಮ್ಮ ಗುರಿನ ನೀವು ತಲುಪಬಹುದು. ಸೊ ಆಲ್ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಫಿಲ್ ಆ್ಯಂಡ್ ಶೇಡ್ ನೇಮ್ ಆರ್ ರೋಲ್ ನಂಬರ್, ಡೇಟ್ ಆಫ್ ಬರ್ತ್, ಲ್ಯಾಂಗ್ವೇಜ್, ಪೋಸ್ಟ್, ಟ್ರೇಡ್, ಕ್ಯಾಟಗರೀಸ್ ಆ್ಯಂಡ್ ಕ್ವೆಶನ್ಸ್, ಬುಕ್ಲೆಟ್, ಸೀರೀಸ್ ಕೋಡ್ ಗಿವನ್. ಇದು ಸುಮಾರು ಇನ್ಸ್ಟ್ರಕ್ಷನ್ ಕೊಡಲಾಗಿದೆ. ಹೋಮ್ವರ್ಕ್ ಶೀಟಲ್ಲಿ ಎಲ್ಲರೂ ಕೂಡ ಅಪ್ಡೇಟ್ ಕೊಡಲಾಗ್ತದೆ. ಹಾಗಾದ್ರೆ ಇನ್ನೊಂದು ಇನ್ಸ್ಟ್ರಕ್ಷನ್ ಅಂತಂದರೆ ದ ಕ್ವೆಶನ್ಸ್ ವಿಲ್ ಬಿ ಅಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಟೈಪ್. ನಿಮ್ಗೆ ಅದರಲ್ಲಿ ತಿಳಿಸಿದ್ದೀನಿ, ದ ಸ್ಟ್ಯಾಂಡರ್ಡ್ ಆಫ್ ದ ಕ್ವೆಶನ್ಸ್ ವಿಲ್ ಕಮೆನ್ಸರೇಟ್ ವಿತ್ ದ ನಾಲೆಜ್ ಎಕ್ಸ್ಪೆಕ್ಟೆಡ್ ಫ್ರಮ್ ಕ್ಲಾಸ್ 10th ಪಾಸ್ ಕ್ಯಾಂಡಿಡೇಟ್ ಮಾತ್ರ. ಹೋಮ್ವರ್ಕ್ ಆನ್ಸರ್ ಶೀಟ್ ಶುಡ್ ಬಿ ಫಿಲ್ಡ್ ಅಪ್ ಬೈ ಕ್ಯಾಂಡಿಡೇಟ್ಸ್ ಕರೆಕ್ಟ್ಲಿ ವಿತ್ ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪೆನ್. ಬ್ಲ್ಯಾಕ್ ಅಥವಾ ಬ್ಲೂ ಬ್ಲ್ಯಾಕ್ ಪೆನ್ನೇ ತೊಗೊಂಡೋಗಬೇಕಾಗ್ತದೆ. ಸೊ ಬಾಲ್ ಪೆನ್ ತೊಗೊಂಡೋಗಬೇಕಾಗುತ್ತೆ, ಅದು ಬಿಟ್ಟು ನೀವು ಯಾವುದು ಇಂಕ್ ಪೆನ್ ತೊಗೊಂಡೋಗಬೇಡಿ, ಬೇರೆ ರೀತಿಯ ಕಲರ್ ಪೆನ್ ತೊಗೊಂಡೋಗಬೇಡಿ. ಕ್ಯಾಂಡಿಡೇಟ್ಸ್ ರಿಪೋರ್ಟಿಂಗ್ ಆಫ್ಟರ್ 15 ಮಿನಿಟ್ಸ್ ಆಫ್ ದ ಕಮೆನ್ಸ್ಮೆಂಟ್ ಆಫ್ ಎಕ್ಸಾಮಿನೇಷನ್ ವಿಲ್ ನಾಟ್ ಬಿ ಅಲೌಡ್. 15 ನಿಮಿಷಕ್ಕಿಂತ ನೀವು ಲೇಟಾಗಿ ಬಂದರೆ ಖಂಡಿತ ನಿಮಗೆ ತೊಗೊಳ್ಳಲ್ಲ, ಮುಂಚಿತವಾಗಿ ಬಂದ್ರೆ ಮಾತ್ರ ತೊಗೊಳ್ತಾರೆ. ಸೆಕೆಂಡ್ ಫೇಸ್ ಎಕ್ಸಾಮಿನೇಷನ್ ಏನಿದೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರ್ತದೆ, PhD ಇರ್ತದೆ, PhD ನಿಮ್ಗೆ ಎಲ್ಲ ತಿಳಿಸಲಾಗಿದೆ. ಸೆಕೆಂಡ್ ಫೇಸಲ್ಲಿ ಕೊಟ್ಟಂಥದ್ದು ಎತ್ತರ ಅಂದರೆ ಹೈಟ್, ವೆಯ್ಟ್, ಚೆಸ್ಟ್ನ ಚೆಕ್ ಮಾಡಲಾಗ್ತದೆ, ಅದರಲ್ಲಿ ನೀವು ಕ್ವಾಲಿಫೈ ಆಗಬೇಕಾಗುತ್ತೆ. ನೆಕ್ಸ್ಟ್ ನಡೆಯುವಂಥದ್ದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ PET, ಅದರಲ್ಲಿ ನಡೆಯುವಂಥದ್ದು 5 ಕಿಲೋಮೀಟರ್ ರೇಸ್ ಇರುತ್ತೆ, ಗಂಡ್ಮಕ್ಳಿಗೆ 24 ನಿಮಿಷದ ಒಳಗಡೆ ಬರಬೇಕು, ಹೆಣ್ಮಕ್ಳಿಗೆ 1600 ಮೀಟರ್ ಇರ್ತದೆ, 8 ನಿಮಿಷದ ಒಳಗಡೆ ಬರಬೇಕಾಗ್ತದೆ. ಇದು ಇದನ್ನು ಕೂಡ ನಮ್ಮ ಸೈನಿಕರ ಮೈಸೂರಿನಲ್ಲಿ ತರಬೇತಿನ ಕೊಡಲಾಗ್ತಾ ಇದೆ. ಅಲ್ಲಿ ಈಗಾಗಲೇ SS ಗೆ 46,000 ಏನು ವೇಕೆನ್ಸಿ ಬಿಡಲಾಗಿದ್ದು, ಅದರಲ್ಲಿ ಕ್ವಾಲಿಫೈ ಆಗಲಿಕ್ಕೆ ಭರವಸೆ ಇರುವಂಥ ಮಕ್ಕಳುಗಳು ಮಾತ್ರ ಬಂದು ತರಬೇತಿಗಳನ್ನು ಪಡ್ಕೊಳ್ತಾ ಇದ್ದಾರೆ. ರನ್ನಿಂಗ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಮಕ್ಕಳು ಇನ್ನೂ ಆಸಕ್ತಿ ಇದ್ರೆ ಖಂಡಿತ ಬಂದು ಜಾಯ್ನ್ ಆಗ್ಬೋದು. ಫಿಸಿಕಲ್ಗೆ ಸಪ್ರೇಟ್ ಆಗಿ ನಡೆಯುತ್ತೆ, ರಿಟರ್ನ್ ಎಕ್ಸಾಮ್ ಸಪ್ರೇಟ್ ಆಗಿ ನಡೆಯುತ್ತೆ. ಎರಡು ತೊಗೊಳ್ತೀನಿ ಅನ್ನೋರು ಕೆಪಾಸಿಟಿ ಇದ್ರೆ ಎರಡು ಕೂಡ ತೊಗೊಳ್ಬೋದು. ನಮ್ಮಲ್ಲಿ 24/7 ನಿಮ್ಗಳನ್ನ ಕೇರ್ ತೊಗೊಂಡು ತಯಾರು ಮಾಡ್ಲಿಕ್ಕೆ ನಾವು ತಯಾರಾಗಿದ್ದೀವಿ. ಸದಾ ನಮ್ಮ ಸಾಮ ನಿಮ್ಮೊಂದಿಗೆ ಇರ್ತದೆ. ನಮ್ಮ ಸೈನಿಕರ ಮೈಸೂರಿನ ಯೂಟ್ಯೂಬ್ ಚಾನಲ್ಲಿ ಪ್ರತಿಯೊಂದು ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಈ ಥರ ಅಪ್ಡೇಟ್ಗಳನ್ನ ನೀವು ಪಡ್ಕೊಳ್ಳಿಕ್ಕೋಸ್ಕರ ನಮ್ಮ ಸೈನಿಕರ ಮೈಸೂರಿನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇನ್ನಷ್ಟು ಯೂಸ್ಗಳಿಗೆ ಹೆಲ್ಪ್ ಆಗಲಿ ಅಂತ ನಮ್ಮ ಸ್ಯಾಮ್ ಸದಾ ನಿಮ್ಮೊಂದಿಗೆ ಹೇಳ್ತಾ ಇರುತ್ತೆ. ಥ್ಯಾಂಕ್ ಯು. ಜೈ ಹಿಂದ್.